ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಸಮೀಪದ ಬಟ್ರೇನಹಳ್ಳಿ ಶ್ರೀ ಸಾಯಿನಾಥ ಜ್ಞಾನ ಮಂದಿರದಲ್ಲಿ 18ನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಯಿತು. ಶ್ರೀ ಸಾಯಿನಾಥ ಜ್ಞಾನ ಮಂದಿರದ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಮಾತನಾಡಿ, ಲೋಕ ಕಲ್ಯಾಣಾರ್ಥವಾಗಿ ಪ್ರತಿ ವರ್ಷವೂ ಹೋಮ ಹವನಗಳನ್ನು ನಡೆಸಿಕೊಂಡು ಬರಲಾಗ್ತಿದೆ. ಶ್ರೀ ಶಿರಡಿ ಸಾಯಿಬಾಬಾ ನಂಬಿದ ಭಕ್ತರಿಗೆ ಸದಾಕಾಲವೂ ಶುಭವನ್ನು ಉಂಟು ಮಾಡುತ್ತಿದ್ದಾರೆ. ಸನಾತನ ಭಾರತದಲ್ಲಿ ನೂರಾರು ಸಾಧು ಸಂತರು ಭಕ್ತರು ದೇಶದ ಹಾಗೂ ಧರ್ಮದ ರಕ್ಷಣೆಗಾಗಿ ಈ ರೀತಿಯಲ್ಲಿ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ. ಭಕ್ತರು ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಧಾರ್ಮಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರಬೇಕು ಅಂತ ತಿಳಿಸಿದರು. ಬಾಬಾರವರ ಪಲ್ಲಕ್ಕಿ ಉತ್ಸವದಲ್ಲಿ ನೂರಾರು ಸುಮಂಗಲಿಯರಿಂದ ಶೋಭಾಯಾತ್ರೆ 1 ಕಿಲೋಮೀಟರ್ ದೂರದ ಶ್ರೀ ನರಸಿಂಹಸ್ವಾಮಿ ದೇವಾಲಯದವರೆಗೆ ನಡೆಯಿತು. ಬೆಳಗ್ಗೆ ಲೋಕ ಕಲ್ಯಾಣಾರ್ಥವಾಗಿ ನಡೆದ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ನೂರಾರು ಜನರು ಪಾಲ್ಗೊಂಡು ಬಾಬಾರವರಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕಳಶಾರಾಧನೆ ಮತ್ತು ದೀಪಗಳನ್ನು ಹೊತ್ತು ದೇವಾಲಯದ ಪ್ರಾಕಾರದಲ್ಲಿ ಮೆರವಣಿಗೆ ನಡೆಸಿದರು. ಮಧ್ಯಾಹ್ನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣೋತ್ಸವ ಹರಿಕಥೆ ಏರ್ಪಡಿಸಲಾಗಿತ್ತು. ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಚಿಕ್ಕಬಳ್ಳಾಪುರದ ರಾಜ್ ಡ್ಯಾನ್ಸ್ ಅಕಾಡೆಮಿ, ಶ್ರೀ ಓಂ ಡ್ಯಾನ್ಸ್ ಸ್ಟುಡಿಯೋ, ಯಲಹಂಕ ಹಾಗೂ ಲಿಟಲ್ ಸ್ಟಾರ್ ಅವರಿಂದ ನೃತ್ಯ ರೂಪಕಗಳನ್ನು ನಡೆಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಲಕ್ಷ್ಮೀನಾರಾಯಣ ಹೃದಯ ಹೋಮ ಮತ್ತು ರುದ್ರ ಹೋಮ, ಕಾರಣ ಏನಂದ್ರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ರುದ್ರ ಹೋಮ ಪ್ರತಿ ತಿಂಗಳಿನಂತೆ ಇವತ್ತು ಸಹ ರುದ್ರ ಹೋಮ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮ ಮಾಡಿದ್ದೇವೆ. ತುಂಬ ವಿಶೇಷವಾಗಿ ನಡೆದು ಬಂತು. ಹಲವಾರು ಭಕ್ತರು ಬಂದಿದ್ದರು. ಭಕ್ತರು ಸಹ ಪೂಜೆಯಲ್ಲಿ ಭಾಗವಹಿಸಿ ಎಲ್ಲರೂ ಬಾಬಾರವರ ಆಶೀರ್ವಾದ ಪಡೆದಿದ್ದಾರೆ. ಅದಾದ ನಂತರ ಚನ್ನಸಂದ್ರ ಗ್ರಾಮದವರು ಮತ್ತು ಈ ದೇವಸ್ಥಾನದ ಸುತ್ತಮುತ್ತಲು ಗ್ರಾಮದವರು ತಂಬಿಟ್ಟಿನ ದೀಪೋತ್ಸವ ಜೊತೆಯಲ್ಲಿ ಪಲ್ಲಕ್ಕಿ ಉತ್ಸವವನ್ನು ಮಾಡಿ ಬಂದೇವೆ. ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ ತನಕ ಪಲ್ಲಕ್ಕಿ ಉತ್ಸವವನ್ನು ನಡೆಸಿ ಈಗ ತಾನೇ ದೇವಸ್ಥಾನದ ಒಳಗಡೆ ಬಂದಿದ್ದೇವೆ. ಈಗ ಪಲ್ಲಕ್ಕಿಯನ್ನು ತಂದು ಒಳಗಡೆ ಇಟ್ಟು ತಂಬಿಟ್ಟಿನ ದೀಪಗಳನ್ನು ಬಾಬಾರವರಿಗೆ ಬೆಳಗ್ತಾ ಇದ್ದಾರೆ. ನಂತರ ಈಗ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣೋತ್ಸವ ಎಂಬ ಹರಿಕಥೆ ನಡೆಯುತ್ತೆ. ಈಗ ನಂತರ ಸಂಜೆ 6:30 ಹಲವಾರು ಸ್ಕೂಲ್ ಮಕ್ಕಳು ಡ್ಯಾನ್ಸ್, ತುಂಬ ವಿಶೇಷವಾದ ಡ್ಯಾನ್ಸ್ ಇದೆ. ಇಂದು ಸಂಜೆ 6:30 ಚಿಕ್ಕಬಳ್ಳಾಪುರದ ಡ್ಯಾನ್ಸ್ ರಾಜ್ ತಂಡದವರಿಂದ ತುಂಬ ವಿಶೇಷವಾಗಿದೆ. ವಿಜಯಪುರದ ತಂಡದವರು ಅಷ್ಟೇ, ತುಂಬ ವಿಶೇಷವಾಗಿ ಎಲ್ಲ ಮಕ್ಕಳ ಕಾರ್ಯಕ್ರಮ ಇವತ್ತು. ಈ 14ನೇ ತಾರೀಕು 9ನೇ ತಿಂಗಳು ಯಾವತ್ತಿದ್ರು. ಲೋಕೇಶ್, NKS TV 4, ಶಿಡ್ಲಘಟ್ಟ.